ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ ಪ್ರೆಸೆಂಟ್ ಸುಚಿ ಕಿಚಿ. ಸುಚಿ ಕಿಚಿ ಚಾನಲ್ ಅಲ್ಲಿ ಮುರಳಿಯವ್ರೆ, ಏನ್ ಮಾಡಿದಿರಿ? ರೇ ಏನ್ರಿ ಮಾಡಕ್ಕಾಗತ್ತೆ, ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯ. ಮನೆಯಲ್ಲೇ ಅದ್ಭುತವಾಗಿ ದಿಢೀರ್ನೆ ಮಾಡ್ಕೋಬಹುದಾದಂತ ಒಂದು ಒಳ್ಳೆ ಕಡುಬು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಿಂಗ್ ಹೋದ, ಹಿಂಗ್ ಬಂದ, ಕಡುಬು ಹಿಡ್ಕೊಂಬಂದ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಜಿ ಕಿಚಿ ವಿತ್ ಮುರಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್, ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ನಂದಿನಿ, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಮ್ಮೆಲ್ಲ ಸುಚಿ ಕಿಚಿ ವ್ಯೂವರ್ಸ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ, ಗಣೇಶ ಹಬ್ಬ ಅಂದ್ರೇ ಕಡುಬು, ಕಡುಬು ಅಂದ್ರೇ ಗಣೇಶ. ಹಬ್ಬ ಕಂಪ್ಲೀಟೇ ಆಗಲ್ಲ, ಕಡುಬು ಮಾಡ್ದಿರಾ, ಅದರಲ್ಲೂ ನೈವೇದ್ಯಕ್ಕೆ ಮೇಯ್ನಾಗಿ ಕಡುಬು ಮಾಡೋಂಥ ಪದ್ಧತಿ. ಕಡುಬು ಹಲವಾರು ರೀತಿಗಳನ್ನ ಮಾಡ್ತೀವಿ, ಆಲ್ರೆಡಿ ನಾವು ತೋರಿಸಿದ್ದೀವಿ, ಖಾರ ಕಡುಬು, ಸಿಹಿ ಕಡುಬು ಎಲ್ಲನೂ ತೋರಿಸಿದ್ದೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥದ್ದು ಒಂದು ಹಳೆಯ ರೀತಿಯಲ್ಲಿ ಟ್ರೆಡಿಷ್ನಲ್ ಆಗಿ ಮಾಡೋಂಥ ಕಡುಬು, ದೇವಸ್ಥಾನಗಳಲ್ಲಿ ಮಾಡೋಂಥ ಕಡುಬು, ಗಣೇಶನಿಗೆ ಬಹಳ ಪ್ರಿಯವಾದದ್ದು ಹಾಗೂ ಕ್ವಿಕ್ಕಾಗಿ ಆಗಂಥದ್ದು ಹಿಡಿ ಕಡುಬು. ಬಹಳ ಕಡಿಮೆ ಪದಾರ್ಥಗಳಿಂದ ತಯಾರಾಗುವ ಕ್ವಿಕ್ಕಾಗಿ ಆಗಂಥ ರುಚಿಯಾದ ಕಡುಬು ಹಿಡಿ ಕಡುಬು. ಹಿಡಿ ಕಡುಬಿಗೆ ಬೇಕಾಗಿರೋ ಪದಾರ್ಥಗಳು: ಅಕ್ಕಿ ಹಿಟ್ಟು, ಹಸಿ ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ ಪುಡಿ, ಉಪ್ಪು, ತುಪ್ಪ. ಇದು ಕಡುಬು, ನಾನು ಹೇಳಿದಾಗೆ ಯೋ ಕಡುಬು ತುಂಬ ಜನ ಟ್ರೈ ಮಾಡ್ತಾರೆ, ಮೊದಲನೇ ಬಾರಿಗೆ ಮಾಡೋರು ಇರ್ತಾರೆ, ಹಬ್ಬ ಮಾಡಬೇಕು, ಮೊದಲನೇ ಬಾರಿ ಗಣೇಶನ ಕೂರಿಸಿ ಹೊಸದಾಗಿ ಟ್ರೈ ಮಾಡ್ತಾ ಇರ್ತಾರೆ, ಕಡುಬು ಅಂದರೆ ಯೋ ತುಂಬ ಕಾಂಪ್ಲಿಕೇಟೆಡ್, ಕಷ್ಟ ಅಂತ ಅನ್ಕೋತೀರಾ? ಇಲ್ಲ, ಇವತ್ತಿನ ನಮ್ಮ ವಿಡಿಯೋನ ನೋಡಿದ್ರೆ ನೀವು ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಯಾರು ಬೇಕಾದರೂ ಕಡುಬನ್ನ ಟ್ರೈ ಮಾಡ್ಬೋದು, ಸಣ್ಣ ಮಕ್ಕಳು ಸಹ ಮಾಡ್ಬೋದು, ಅದರ ಗ್ಯಾರಂಟಿ ನಾನು ಕೊಡ್ತೀನಿ. ಬಹಳ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ, ಕ್ವಿಕ್ಕಾಗಿ ಆಗುತ್ತೆ, ಜೊತೆಗೆ ನೆನ್ಪಿಟ್ಕೊಳ್ಳೋಕ್ಕೂ ಬಹಳ ಸುಲಭ. ಒಂದು ಮೇನ್ ಏನಂದರೆ ಇಲ್ಲಿ ಪ್ರಮಾಣನ ಅಂದರೆ ಎಲ್ಲ ಈಕ್ವಲ್ ಪ್ರಮಾಣ, ಈಕ್ವಲ್ ಕ್ವಾಂಟಿಟಿ, ನೀವು ಯಾವುದೇ ತೊಗೊಂಡ್ರು ಸಮ ಪ್ರಮಾಣವಾಗಿ ತೊಗೊಳ್ಳಿ. ಒಂದು ಕಪ್ ತೊಗೊಂಡ್ರೆ ಒಂದು ಕಪ್, ಒಂದು ಗ್ಲಾಸ್ ತೊಗೊಂಡ್ರೆ ಒಂದು ಗ್ಲಾಸ್, ಎಲ್ಲ ಈಕ್ವಲ್ ಕ್ವಾಂಟಿಟಿ, ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ಮೊದಲನೇದಾಗಿ ಇಲ್ಲಿ ಬೆಲ್ಲ, ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ಅದರಿಂದ ಇಲ್ಲಿ ನಾನು ಒಂದು ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೇನೆ, ಅಷ್ಟೇ ಪ್ರಮಾಣದ ಬೆಲ್ಲ, ಒಂದು ಕಪ್ಪು ನೀರಿಗೆ ಒಂದು ಕಪ್ಪಷ್ಟು ಬೆಲ್ಲ. ಬೆಲ್ಲ ಕರಗಬೇಕು, ಕ್ಲೀನಾಗಿರೋ ಬೆಲ್ಲ, ಆದರೆ ಇಲ್ಲಿ ಸೋಸೋದು ಬೇಕಾಗಿಲ್ಲ. ಈ ಬೆಲ್ಲ ತುಂಬ ಕ್ಲೀನಾಗಿದೆ, ಯಾವುದೇ ಕಲ್ಲಿನಂಶ ಯಾವುದು ಇಲ್ಲ, ಬೆಲ್ಲ ಕರಗ್ತಾ ಇದೆ. ಕಂಪ್ಲೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ನಾನು ಹೇಳ್ತಾನೇ ಇದ್ದೀನಿ ಕ್ವಿಕ್ಕಾಗಿ ಆಗಂಥದ್ದು ಅಂತ, ಕಂಪ್ಲೀಟಾಗಿ ನಮ್ಮ ವಿಡಿಯೋನ ಫಾಲೋ ಮಾಡಿ, ನಾನು ಹೇಳೋಂಥ ಟಿಪ್ಸ್ನ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಈ ಕಡಬನ್ನ ಮಾಡ್ಕೋಬೋದು. ಬೆಲ್ಲ ಕರಗಬೇಕು, ಅದರಲ್ಲೂ ಸುಮಾರು ಹೇಳೋದೇನೆಂದರೆ ಬೆಲ್ಲದ್ದೇ ಮಾಡಬೇಕು, ಗಣೇಶನಿಗೆ ಬಹಳ ಪ್ರಿಯ ಗಣೇಶನಿಗೆ. ಇಲ್ಲಿ ಯಾವುದೇ ಪಾಕ ಎಲ್ಲ ಬರಬಾರ್ದು, ಜಸ್ಟ್ ಬೆಲ್ಲ ಕರಗಬೇಕಷ್ಟೇ ನಮಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ, ಪ್ರತಿ ಅರ್ಧ ಲೀಟರ್ ಪೋಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಬೆಲ್ಲ ಕರಗಿದೆ, ಈಗ ನಾನು ಹಸಿ ತೆಂಗಿನ ತುರಿ, ಒಂದು ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನಾನ್ ಬಳಸ್ತಾ ಇದ್ದೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಒಂದು ಸ್ಪೂನ್ ಅಷ್ಟು ತುಪ್ಪ, ಜಾಸ್ತಿ ಬೇಡ, ಒಂದು ಟೀಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ, ಈಗ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಎಲ್ಲ ಮಿಕ್ಸಪ್ ಆಗಬೇಕಷ್ಟೇ, ನಿಧಾನಕ್ಕೆ ಸಿಮ್ಮಿಗೆ ಮಾಡಿಕೊಂಡು ಒಲೆನ ಕ್ಲೀನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ. ಇದು ನೋಡಿ, ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ, ಎಷ್ಟು ಬೇಗ ಎಲ್ಲ ಮಿಕ್ಸಪ್ ಆಗೋಯಿತು. ಕ್ಲೀನಾಗಿ ಒಂಚೂರು ಗಟ್ಟಿ ಬರೋಷ್ಟು ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕಷ್ಟೇ. ಇದು ತೆಳುವಾದರೆ ಇನ್ನು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಕೆಲವೊಂದು ಬೆಲ್ಲದ ಕಂಟೆಂಟಲ್ಲಿ ನೀರು ಜಾಸ್ತಿ ಬಿಡುತ್ತೆ, ಅಥವಾ ಅಕ್ಕಿ ಹಿಟ್ಟು ಜಾಸ್ತಿ ನೀರಿನಂಶನ ತಗೊಳ್ಳಲ್ಲ, ಅಕ್ಕಿ ಹಿಟ್ಟು ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಕ್ಕಿ ಹಿಟ್ಟು ಬೇಗ ನೀರನ್ನ ಅಬ್ಸರ್ವ್ ಆಗುತ್ತೆ. ಅವಾಗ ಸ್ವಲ್ಪ ತೆಳು ಆಯಿತು ಅಂದರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಳ್ಳಿ. ನೋಡಿ, ಇಷ್ಟೇ ಎಲ್ಲ ಮಿಕ್ಸಪ್ ಆಗಿ ಅದು ಹೊರಗಡೆ ಪ್ಯಾನಿಂದ ಬರೋ ಥರ ಆದರೆ ಆಯಿತು, ರೆಡಿ ಆಗಿದೆ. ಜಸ್ಟ್ ಒಂದು 2-3 ನಿಮಿಷಗಳ ಕಾಲ ಮಿಕ್ಸಪ್ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ.
ಹೀಗಿದ್ರನ್ನ ತಣ್ಣಗೆ ಮಾಡಿಕೊಂಡು ನಾವು ಕೈಯಲ್ಲಿ ಹ್ಯಾಂಡ್ನ ಮಾಡೋಷ್ಟು ಬೆಚ್ಚಗಿರಬೇಕು. ಕಂಪ್ಲೀಟಾಗಿ ತಣ್ಣಗಾದ್ರೂ ಈ ರೀತಿಯಾಗಿ ಹಿಡಿಯಲ್ಲಿ ಮಾಡೋದಕ್ಕಾಗಲ್ಲ. ಸೊ ಬೆಚ್ಚಗೆ ಮಾಡಿಕೊಂಡು ಇದನ್ನು ಈಗ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಒಂದು 5-6 ನಿಮಿಷ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ಬಾರೇ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಬನ್ನಿ. ಇದು ತಣ್ಣಗಾಗಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಂತದ್ದು ಕೆಳಗಡೆ ಫಸ್ಟ್ ತಳಕ್ಕೆ ನೀರು ಹಾಕೋಣ. ಸ್ಟೀಮಲ್ಲಿ ಕುಕ್ ಹಾಕ್ಬೇಕದು. ಗ್ರೀಸ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ತುಪ್ಪದಲ್ಲಿ ಗ್ರೀಸ್ ಮಾಡಿದಾಗ ಅದು ಈಸಿಯಾಗಿ ಕಂಟ್ಕೊಳ್ಳೋದಿಲ್ಲ, ಬೇಗ ಬರುತ್ತೆ ನಮಗೆ. ಅಷ್ಟೇ ಲೈಟಾಗಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಹಾಗೆ ಅದನ್ನು ನೀರು ಸ್ವಲ್ಪ ಬಿಸಿ ಆದಾಗ ನಾವು ಇದನ್ನು ತಟ್ಟೆಯನ್ನು ಇಡಬೇಕು. ಈಗ ಗ್ಯಾಸ್ನ ಆನ್ ಮಾಡಿದ್ದೀನಿ. ಸ್ವಲ್ಪ ಕೈನ ತುಪ್ಪದಲ್ಲಿ ಹತ್ಕೊಂಡು ನಮಗೆ ಹ್ಯಾಂಡಲ್ ಮಾಡೋಷ್ಟು ಬಿಸಿ ಇರುತ್ತೆ ಅದು ನೋಡಿಕೊಂಡು ಸ್ವಲ್ಪ ಸ್ಮಾಲ್ ಸೈಜ್ಗೆ, ತುಂಬ ದೊಡ್ಡ ಸೈಜ್ ಬೇಡ, ಸ್ವಲ್ಪ ಲೆಮನ್ ಸೈಜ್ ನಿಂಬೆಹಣ್ಣು ಗಾತ್ರ ತೊಗೊಂಡು ಸ್ವಲ್ಪ ಈ ರೀತಿಯಾಗಿ ಮಾಡೋದಷ್ಟೇ. ಒಂದೇ ಸಮಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಳಿ. ಗುಂಡಗ್ ಮಾಡ್ಕೊಂಡು ತುಪ್ಪದ ಕೈ ಮಾಡ್ಕೊಂಡು ನೋಡಿ, ಜಸ್ಟ್ ಹೀಗೆ ಹಿಡಿ ಅಂದ್ರೆ ಈ ಮುಷ್ಟಿಲಿ ಸುಮ್ಮನೆ ಈ ರೀತಿಯಾಗಿ 4 ಬೆರಳು ಈ ರೀತಿಯಾಗಿ ಪ್ರೆಸ್ ಇಂಪ್ರೆಷನ್ ಬರೋದು ಅಷ್ಟೇ. ಈ ಕಡುಬು ಇನ್ನೇನು ಇಲ್ಲ, ಈಸಿಯಾಗಿ ಮಾಡೋದು ನೋಡಿ, ಈ ರೀತಿಯಾಗಿ ಬರ್ಬೇಕಷ್ಟೇ. ಈಗ ನೀರು ಕಾದಿದೆ, ಇಡ್ಲಿ ಕುಕ್ಕರ್ ಅಲ್ಲಿ ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 10 ನಿಮಿಷಗಳ ಕಾಲ ಬೆಂದರೆ ಹಿಡಿ ಕಡುಬು ರೆಡಿ ಆಗುತ್ತೆ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ 1/2 ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಪನ್ ಮಾಡೋಣ ನೋಡಿ, ಈ ರೀತಿಯಾಗಿ ಆ ಗ್ಲಾಸಿ ಟೆಕ್ಸ್ಚರ್ ಬಂದಿದೆ, ಆ ಶೈನ್ ಬಂದಿದೆ ಅಂದರೆ ಬೆಂದಿದೆ ಅಂತ ಆಗಿದೆ. ಈಗ ಸ್ವಲ್ಪ ತಣ್ಣಗಾದ ಮೇಲೆ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇಡೀ ಕಡುಬು ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟಿದೆ. ಇನ್ನು ಮುರುಳಿಯವ್ರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡಬೇಕು. ಇರ್ರಿ, ಕೊಡ್ತಾ ಇದ್ದೀನಿ, ಒಂದು ನಿಮಿಷ ತಾಳ್ಮೆ ಕೊಡಮ್ಮ. ಬುದ್ದಿನ ಎಲ್ಲ ನಿಧಾನ ಕುತ್ಕೊಂಡು ತಿನ್ನಕ್ಕಾಗಲ್ಲ, ಬೇಗ ಬೇಗ ಹಾಕೊಡಮ್ಮ. ನನಗೆ ಗಣೇಶನ ನೈವೇದ್ಯ ಕಿಟ್ಟಾಗಿದೆ. ಓಕೆ, ಈಗ ಈ ನಮ್ಮನೆ ಗಣೇಶನಿಗೆ ರುಚಿ ನೋಡಿ. ಕೊಡಿ ಕೊಡಿ ಕೊಡಿ, ಕೊಡಬೇಕು. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಂತ ರುಚಿಕರವಾದಂತ ಮೋದಕ. ಸಾಕಷ್ಟು ತಮಿಳುನಾಡಿನ ಈ ಗಣಪತಿ ದೇವಸ್ಥಾನಗಳಲ್ಲಿ ಇದನ್ನ ಮಾಡುವಂತ ವಾಡಿಕೆ. ಇದನ್ನು ನೈವೇದ್ಯಕ್ಕೆ ಅರ್ಪಿಸಿ ನಂತರ ಇದನ್ನು ಬೇರೆಯವ್ರು ತಿನ್ನುವಂಥದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಮನೆಯ ಗಣೇಶನಿಗೆ ಈ ಬಾರಿ ಮಾಡ್ಕೋಬೋದಾದಂಥ ಕ್ವಿಕ್ ಕಡುಬು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್, ಹಿಂಗೆ ತಿನ್ನೋದಾ? ತುಪ್ಪ ಇಪ್ಪ ಕೊಡ್ತೀರಾ? ತುಪ್ಪ ಹಚ್ಕೊಂಡು ತಿನ್ನಂಥದ್ದು. ಎಸ್, ದೇವರಿಗೆ ನೈವೇದ್ಯ ಅರ್ಪಿಸುವಂಥ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದಾದಂಥ ಅದ್ಭುತವಾದಂಥ ಸಿಹಿಯ ಕಡುಬು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬ ಮಜವಾಗಿರುತ್ತೆ. ಸಾಕಪ್ಪ, ಇಷ್ಟು ತಿನ್ರೆ. ಚೆನ್ನಾಗಿದೆ, ಬಿಸಿ ಇದೆ, ಬಿಸಿ ಇದೆ. ಅದ್ರ ಮೇಲೆ ಶ್ರೀಕೃಷ್ಣ ತುಪ್ಪ ಬಿದ್ದಿದೆ, ತಿನ್ನಕ್ಕೆ ಅದ್ಭುತವಾಗಿದೆ. ತುಪ್ಪದ ಘಮ ಅಂತೂ ಸಕ್ಕದಾಗಿ ಬರ್ತಾ ಇದೆ. ಕಡಬು ಅಂದ್ರೆ ಸಿಹಿ ಕಡಬು ತುಪ್ಪದಲ್ಲಿ ಹಚ್ಕೊಂಡು ತಿನ್ನಾಲೆ ಒಳ್ಳೆ ರುಚಿ. ಗೌರಿ ಗಣೇಶನ ಹಬ್ಬಕ್ಕೆ, ಅದು ಗಣೇಶನ ಹಬ್ಬಕ್ಕೆ ವಿಶೇಷವಾಗಿ ಮನೆಯಲ್ಲೇ ಮಾಡ್ಕೋಬೋದಂತ ಸಿಹಿಯಾದಂತ ಕಡುಬು, ದೇವರಿಗೆ ನೈವೇದ್ಯ ಅರ್ಪಿಸುವಂತ ಕಡುಬು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಿಹಿ ಎಲ್ಲ ಕರೆಕ್ಟ್ ಆಗಿದೆ ನಮಗೆ, ಅದೀ ಇದೆ, ಅದ್ಭುತವಿದೆ. ಹೆಂಗೆ ರುಚಿಯಾಗಿದೆ ಅಂದರೆ, ಈ ಸರಿ ನಿಮ್ಮಲ್ಲಿ ಗಣೇಶನ ಹಬ್ಬಕ್ಕೆ ನಮ್ಮ ಶುಚಿ ಕಿಚಿಯ ದಿಢೀರ್ ಕಡಬೆ ಮಾಡ್ಕೋಬೇಕು. ಗಣೇಶ ಹಬ್ಬ ಬಂತು ಅಂದರೆ ಕಡಲೆ ಸಿಹಿ ತಿಂತೀವಿ, ಗಣೇಶನ ಬಿಡಬೇಕಾದ್ರೆ ಕಡಲೆ ತಿಂತೀವಿ. ಒಳ್ಳೆ ಕಡಲೆ ಉಸ್ಲಿ ಮಾಡಿಕೊಟ್ಬಿಡ್ತಾರೆ, ತಿನ್ನೇರೋಕ್ಕಾಗಲ್ಲ ಕಡಲೆ ಕಾಳಿನ ಉಸ್ಲಿ. ಆ ಉಸ್ಲಿ ತಿಂದಾದ ಮೇಲೆ 100% ಗ್ಯಾಸ್ಟ್ರಿಕ್ ಆಗಿ ಆಗುತ್ತೆ.
ಗ್ಯಾಸ್ಟ್ರಿಕ್ ಆದ್ರೆ ಏನ್ ಮಾಡೋದು? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆ ಇರುತ್ತೆ ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುತ್ತದೆ ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನ ತಗೊಂಡ ಮೇಲೆ ಗ್ಯಾಸ್ಟ್ರಿಕ್ ನಿವಾರಣೆಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಗ್ಯಾಸ್ಟ್ರಿಕ್ ನಿವಾರಣೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಎಲ್ಲ ಅಂಗಡಿಲೂ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಳಗಡೆ ಒಂದು ಗ್ರೀನ್ ಕಲರ್ ಬಾಟಲ್ ಇರುತ್ತೆ, ಇದನ್ನು ತೆಗೆಯೋದು, ಒಂದು ಮುಚ್ಚಳದಷ್ಟು ಔಷಧಿನ 40 ಮೇಲೆ ಉಗುರು ಬೇಯಿಸ್ಕಿರೋ ನೀರಿಗೆ ಹಾಕ್ಕೊಳ್ಳೋದು ಊಟಕ್ಕಿಂತ ಮೊದಲು ಒಂದು ಸರಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ರೆ 2 ಸರಿ ತಗೊಳ್ಳಿ, ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆದಂಥ ಔಷಧಿ ಇದು. ಜೊತೆಗೆ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಆ ಮೆಡಿಕಲ್ ಶಾಪಲ್ಲಿ ಸಿಕ್ಕಿಲ್ಲ, ನಾವು ಆನ್ಲೈನಲ್ಲಿ ಶಾಪ್ ಮಾಡಬೇಕು ಅಂದರೆ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ನಮ್ಮ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ, ಅದನ್ನು ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಆದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾರೋ ಎಣ್ಣೆ ಆದಪ್ಪ ಅಂದರೆ ಸನ್ಪ್ಯೂರ್ ಆಯಿಲು. ಎಲ್ಲ ವಿಟಮಿನ್ಗಳಿರುವಂಥ ಎಣ್ಣೆ ಆದ ಅಂದರೆ ಸನ್ಪ್ಯೂರ್ ಆಯಿಲು. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಆದು ಅಂತೇಳಿದ್ರೆ ಅದು ಸನ್ಪ್ಯೂರ್ ಆಯಿಲು. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ನಲ್ಲಿ ಅವರ ವೆಬ್ಸೈಟಿಗೆ ಹೋಗುತ್ತೆ, ಅಲ್ಲಿ ಅವರು ಎಲ್ಲ ಪ್ರಾಡಕ್ಟು ಸಿಗುತ್ತೆ ನಿಮಗೆ. ಆ ಪ್ರಾಡಕ್ಟ್ ಎಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ಮಿಲೆಟ್ಸನ್ನು ತಿನ್ನಕ್ಕಾಗದೇ ಇದ್ದವರು ಮಿಲೆಕ್ಸನ್ನು ಕುಡಿಬೋದು. ಒಂದು ಬಿಸಿಯಾಗಿರುವಂಥ ಹಾಲು ಅಥವಾ ನೀರಲ್ಲಿ ಕುದಿತಾ ಇರುವಂಥ ನೀರು ಮತ್ತು ಹಾಲಲ್ಲಿ ನೀವು ಒಂದು ಸ್ಪೂನಷ್ಟು ಈ ಮಿಲೆಕ್ಸ್ ಪೌಡರ್ನ ಹಾಕ್ಕೊಂಡು ಒಂದು ಹೊತ್ತಿನ ಊಟದ ಬದಲು ಇದನ್ನು ಕುಡಿಯೋಕ್ಕೆ ಶುರು ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಶುಗರ್ ಬರಲ್ಲ, ಬಿ ಪಿ ಬರಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ, ಕಂಟ್ರೋಲ್ ಆಗಿರುತ್ತೆ, ವೆಯ್ಟ್ ಅಂತೂ 100% ರಿಡಕ್ಷನ್ ಆಗುತ್ತೆ. ಇದು ಆನ್ಲೈನಲ್ಲಿ ಮಾತ್ರ ಸಿಗುವಂಥದ್ದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನಿಗೆ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಅಲ್ಲಿ ಕಾಣುತ್ತೆ, ನೀವು ಯಾವ್ದು ಬೇಕಾದರೂ ಕೂಡ ಶಾಪ್ ಮಾಡಿ. ಶ್ರೀಕೃಷ್ಣ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ, ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮ. ಡಾ ಬಳಸಿದ್ರಿ ಒಂದು 1/2 kg ಶ್ರೀಕೃಷ್ಣ ತುಪ್ಪವನ್ನು ತೊಗೊಂಡ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಏರ್ಟೈಟ್ ಕಂಟೈನರ್ ಉಚಿತವಾಗಿ ಸಿಗುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರ ಅಡುಗೆಯ ಸ್ಪರ್ಧೆ ಓಡ್ತಾ ಇದೆ. ನೀವು ಒಳ್ಳೆಯ ಒಂದು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಳ್ಳೆ ಅಡುಗೆಯನ್ನು ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ಅದನ್ನು ಕಳಿಸಿದ್ರೆ ನಾವು ಇಮಿಡಿಯೇಟಾಗಿ ನಿಮ್ಮ ವಿಡಿಯೋವನ್ನು ನೋಡಿ ಚೆನ್ನಾಗಿ ಇರುವಂಥ ರೆಸಿಪಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದ್ಸರಿ ರೆಸಿಪಿನೂ ಮಾಡಿ ಅವ್ರು ಒಳ್ಳೆಯ ಒಂದು ಪ್ರೈಸನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮ ರೆಸಿಪಿಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಾಪಿನ ಸಂಖ್ಯೆ 9035025024. ಮತ್ತೊಮ್ಮೆ 9035026824 ಈ ಸಂಖ್ಯೆಗೆ ನಿಮ್ಮ ವಿಡಿಯೋವನ್ನು ನಿಮ್ಮ ಅಡಿಗೆ ವಿವರಗಳನ್ನ ನಮಗೆ ಕಳಿಸ್ಕೊಡಿ. ನಿಮ್ಮ ಹೊಸ ರೆಸಿಪಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. KMF ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು KMF ನ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀವಿ. KMF ಕರ್ನಾಟಕದ ಮಿಲ್ಕ್ ಫೆಡರೇಷನ್ ಅವರು ನಂದಿನಿ ಬ್ರ್ಯಾಂಡನ್ನು ಇಟ್ಕೊಂಡು ವೈವಿಧ್ಯಮಯ ಪ್ರಾಡಕ್ಟ್ಗಳನ್ನು ಕರ್ನಾಟಕದ ಜನತೆಗೆ ಮಾತ್ರ ಕೊಡ್ತಾ ಇದ್ರು. ಈಗ ತಿರುಪತಿ ತಿಮ್ಮಪ್ಪನಿಗೂ ಕೂಡ ನಮ್ಮ KMF ತುಪ್ಪನೇ ಹೋಗ್ತಾ ಇದೆ. ಡೆಲ್ಲಿನಲ್ಲಿ KMF ಇರಲಿಲ್ಲ, ಈಗ KMF ಡೆಲ್ಲಿ ಸಿಟಿಗೂ ಕೂಡ ಎಂಟರ್ ಆಗಿದೆ. ವೈವಿಧ್ಯಮಯ ಹಾಲಿನ ಉತ್ಪನ್ನಗಳ ನಂಬಿಕೆ ಅರ್ಹವಾದಂಥ ಒಂದು ಸಂಸ್ಥೆಯಾದರೂ ಇದ್ದರೆ ಅದು KMF ಮಾತ್ರ. ಯಾಕಂದರೆ ಹಬ್ಬಗಳು ಬಂತು, ಸಿಹಿ ಪದಾರ್ಥ ಕೊಂಡ್ಕೋಬೇಕು ಅಂದ್ಕೊಂಡಿರೋರೆಲ್ಲನೂ ನಮ್ಮ KFನಲ್ಲಿ ಒಂದು ಅದ್ಭುತವಾಗಿರುವಂಥ ಸಿಹಿ ಪದಾರ್ಥಗಳೆಲ್ಲ ಸಿಗುತ್ತೆ. KMF ಉತ್ಪನ್ನಗಳು ನಂಬಿಕೆಗೆ ಅರ್ಹವಾದಂಥ ಉತ್ಪನ್ನಗಳು. ನೀವು ನಮ್ಮ KMF ಉತ್ಪನ್ನಗಳನ್ನೇ ಬಳಸಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.